ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 11/6/2019 ಶಿರಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸ್ವಚ್ಛ ಮೇವ ಜಯತೆ ಹಾಗೂ ಜಲಾಮೃತ ಕಾರ್ಯಕ್ರಮವನ್ನು ಶಾಸಕ ಬಿ ಸತ್ಯನಾರಾಯಣರವರು ಉದ್ಘಾಟಿಸಿದರು. ಸ್ವಚ್ಛ ಮೇವ ಜಯತೆ ಆಂದೋಲನ ಜೂನ್ 11/2019 10/7/2019 ನಡೆಯಲಿದೆ. ಗ್ರಾಮೀಣ ಸಮುದಾಯಕ್ಕೆ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಮಾಡುವ ಕುರಿತು ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 3 ಗ್ರಾಮ ಪಂಚಾಯಿತಿಗಳನ್ನು SWMಗಳಾಗಿ ಗುರುತಿಸಿ ಆದರ್ಶ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಜೂನ್ 11/2019 ಚಾಲನೆ ನೀಡಿ ಅಕ್ಟೋಬರ್ 2019 ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಈ 3 ಆದರ್ಶ ಗ್ರಾಮ ಪಂಚಾಯಿತಿ ಮಾದರಿಯಲ್ಲೇ ಉಳಿದ ಗ್ರಾಮ ಪಂಚಾಯಿತಿಗಳನ್ನು 1 ವರ್ಷದೊಳಗಾಗಿ SWM ಹೊಂದಿದ ಗ್ರಾಮಗಳನ್ನಾಗಿ ಪರಿವರ್ತಿಸಬೇಕಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 500 ಗಿಡಗಳನ್ನು ನೆಟ್ಟು ಪೋಷಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗೋಪಾಲದೇವರಹಳ್ಳಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಪುಟ್ಟರಾಜು ಒಬ್ಬರನ್ನು ಬಿಟ್ಟು ಉಳಿದೆಲ್ಲ ಸದಸ್ಯರುಗಳ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಹಾಜರಿ ಇದ್ದ ಒಬ್ಬ ಸದಸ್ಯರಾದ ಪುಟ್ಟರಾಜುರವರಿಗೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಎಂದು ಸಭೆಯಲ್ಲೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆಯಾದ ಹಂಸವೇಣಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ರಂಗನಾಥ ಗೌಡ, ಕಾರ್ಯನಿರ್ವಹಣಾಧಿಕಾರಿಯಾದ ಮೋಹನ್ ಕುಮಾರ್, JDS ಮುಖಂಡರಾದ ಆರ್ ಉಗ್ರೇಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ, ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಂಗನಾಥ್, ಬೆಸ್ಕಾಂ ADWA ಜಲ್ದೇಶ್, CDPO ಬಸವರಾಜು, ತಾಲೂಕ್ ಪಂಚಾಯತ್ ಸದಸ್ಯರಾದ ಪುಟ್ಟರಾಜು ಹಾಗೂ ತಾಲೂಕ್ ಪಂಚಾಯತ್ ಸಿಬ್ಬಂದಿ ಮತ್ತು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಯಾಕೆ ಕರ್ತಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಗಾದ್ರು ಆಶ್ಚರ್ಯ ಆಗ್ತಾ ಇರ್ಬೋದು ಮಕ್ಕಳೇ. ಮುಖ್ಯ ಉದ್ದೇಶ ಸ್ವಚ್ಛತೆಯನ್ನ ನಿಮ್ಮ ಮೂಲಕ ಜನಗಳಿಗೆ ತಲುಪಿಸ್ಬೇಕು. ನೀವು ಸ್ವಚ್ಛತೆಯನ್ನ ಕಲ್ತ್ಕೊಂಡ್ರೆ ಅದನ್ನ ನಿಮ್ಮ ಪೋಷಕರಿಗೆ ಹೇಳ್ತೀರಾ, ಅದರಿಂದ ಮುಂದಿನ ಸಮಾಜಕ್ಕೆ ಅದು ಒಂದು ಸಂದೇಶ ಹೋಗ್ತದೆ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕರ್ತಿದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಈ ದಿವಸ ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಮಟ್ಟದ ಕಾರ್ಯಕ್ರಮವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಮ್ಮಿಕೊಂಡು ನಮ್ಮ ಮಾನ್ಯ ಸಚಿವರು ಉದ್ಘಾಟಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಸಹ ಈ ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದೆ. ಇದು ಉದ್ಘಾಟನೆ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ 1 ತಿಂಗಳ ಕಾಲ, ಇವತ್ತು 11/6/2019 July 20 1 ತಿಂಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ಅಧಿಕೃತ ಚಾಲನೆಯನ್ನ ನಮ್ಮ ಈಗ ಮಾನ್ಯ ಶಾಸಕರು ನೀಡಿದ್ದಾರೆ. ಈ ಕಾರ್ಯಕ್ರಮಗಳನ್ನ ಏನೇನು ಹಮ್ಮಿಕೊಳ್ತೀವಿ ಅಂತಂದ್ರೆ, ಅದು ಗೋಡೆ ಬರಹಗಳು ಬರೆಸ್ತೀವಿ, ಮತ್ತೆ ಕಾರ್ಯಕ್ರಮಗಳಲ್ಲಿ ಪ್ರತ್ಯೇಕ ಜಾಹೀರಾತು ಕೊಡ್ತೀವಿ, ಆಮೇಲೆ ಸ್ವಚ್ಛತಾ ವಿಧಿ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡ್ತೀವಿ, ಶಾಲಾ ಮಕ್ಕಳಿಂದ ಜಾಥಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತೀವಿ. ಅದೇ ರೀತಿಯಲ್ಲಿ ಸ್ವಚ್ಛತೆಗಾಗಿ ಶ್ರಮದಾನ ಮಾಡ್ತಕ್ಕಂಥ ಕಾರ್ಯವನ್ನು ಸಹ ಹಮ್ಮಿಕೊಳ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಪ್ರಬಂಧ ಸ್ಪರ್ಧೆಯನ್ನು ಸಹ ಹಮ್ಮಿಕೊಳ್ತೀವಿ. ಆಮೇಲೆ ನಾವು ಶೌಚಾಲಯ ಕಟ್ಟಿದ್ದೀವಿ, 1 ಗುಂಡಿ ಮಾತ್ರ ತಕ್ಕೊಂಡು ಶೌಚಾಲಯ ಫಿಟ್ ಗುಂಡಿ ಮಾಡಿದ್ವಿ, 2 ಫಿಟ್ ಗುಂಡಿ ಮಾಡ್ಕೊಬೇಕು ಅನ್ನೋದನ್ನು ಸಹ ಸರ್ಕಾರದ ಮೂಲ ಉದ್ದೇಶ. ಅದರ ಉದ್ದೇಶನ ಗ್ರಾಮ ಮಟ್ಟದಲ್ಲಿ ತಿಳುವಳಿಕೆ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತೀವಿ. ಆಮೇಲೆ ಬೇಸ್ ಲೈನ್ ಸರ್ವೆಯಿಂದ ಹೊರಗುಳಿತಿರ್ತಕ್ಕಂಥ ಕುಟುಂಬಗಳಿಗೆ ನಾವು ವಿಶೇಷ ಕಾರ್ಯಾದೇಶ ವಿತರಣೆಯನ್ನು ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತೀವಿ. ಇದರ ಸಮಾರೋಪ ಕಾರ್ಯಕ್ರಮವನ್ನು ಗ್ರಾಮ ಗೌರವ ಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮದ ಮುಖೇನ 10/7/2019 ಮುಕ್ತಾಯಗೊಳಿಸ್ತೀವಿ. ಇದು ಮುಖ್ಯವಾಗಿ ಸ್ವಚ್ಛತೆ. ಸ್ವಚ್ಛತೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದೀವಿ, ಅದನ್ನು ಬಳಸ್ತಾ ಇದ್ದೀವಿ. ಅದನ್ನು ಬಳಸೋ ರೀತಿಯಲ್ಲಿ ಒಂದು ಅಭಿಯಾನ ಸಹ ಈ ಸಂದರ್ಭದಲ್ಲಿ ಹಾಕೊಳ್ಬೇಕು. ಅದನ್ನು ಈ 1 ತಿಂಗಳ ಕಾಲಾವಧಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಇನ್ನೊಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಇದ್ದೀವಿ. ಇನ್ನೊಂದು ಅದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಾಮೃತ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಆಯವ್ಯಯದಲ್ಲಿ ಈ ವರ್ಷವನ್ನ 2019 ವರ್ಷವನ್ನ ಜಲವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಈ ಜಲವರ್ಷದ ಒಂದು ಉದ್ಘಾಟನೆಯನ್ನ ಸಹ ನಾವು ಈ ದಿವಸ ಒಂದು ಚಾಲನೆಯನ್ನು ನೀಡತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀವಿ. ಇದು ನೀರನ್ನ ಸಂರಕ್ಷಿಸಬೇಕು,
ಪ್ರಸ್ತುತ ಇರತಕ್ಕಂತಹ ಜಲಮೂಲಗಳನ್ನ ಪುನಶ್ಚೇತನಗೊಳಿಸತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಹಸಿರೀಕರಣ ಕಾರ್ಯಕ್ರಮಗಳನ್ನ ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸುವುದರ ಮುಖಾಂತರ ಹಸಿರೀಕರಣ ಕಾರ್ಯಕ್ರಮವನ್ನು ಸಹ ನಾವು ಈ ದಿವಸ ನಾವು ಪ್ರಾರಂಭಿಸ್ತಾ ಇದ್ದೀವಿ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ನಮ್ಮ ಶಿಬಿ ಅರಣ್ಯ ಪ್ರದೇಶದಲ್ಲಿ ಈ ದಿವಸ ಸಸಿಯನ್ನು ನೆಟ್ಟು ಅಲ್ಲಿ ಮುಖ್ಯವಾಗಿ ಹೆಚ್ಚಿನ ಬಾವಲಿಗಳು ವಾಸ ಮಾಡ್ತವೆ. ಈ ಬಾವಲಿಗಳು ವಾಸ ಮಾಡಲಿಕ್ಕೆ ಅಲ್ಲಿ ಒಂದು ಪ್ರಶಸ್ತವಾದ ಸ್ಥಳ ಇದೆ. ಆ ಸ್ಥಳದಲ್ಲ ವಾಸ ಮಾಡ್ತಿದ್ದಲ್ಲ, ಅದು ಅನುಕೂಲ ಆಗಲಿ, ಆ ಸಂತತಿ ಉಳಿಬೇಕು ಅನ್ನೋ ಮೂಲ ಉದ್ದೇಶದಿಂದ ಅಲ್ಲಿ ಹೆಚ್ಚು ಹೆಚ್ಚು ಹಣ್ಣಿನ ಗಿಡಗಳನ್ನ ನೆಡಬೇಕು ಅಂತೇಳಿ ಆ ಪ್ರದೇಶದಲ್ಲಿ 100 ಸಸಿಗಳನ್ನ, ಹಣ್ಣಿನ ಸಸಿಗಳನ್ನ ನಾವು ಅಲ್ಲಿ ನೆಟ್ಟು ಅವರ ಘೋಷಣೆ ಮಾಡಿ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಈ ದಿವಸ ಹಮ್ಮಿಕೊಂಡು ಅದಕ್ಕೂ ಸಹ ಅಧಿಕೃತವಾಗಿ ಮಾನ್ಯ ಶಾಸಕ ಅಮೃತ ಹಸ್ತದಿಂದ ಇವತ್ತು ನಾವು ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ಮೂಲ ನಾವೇನೇ ಮಾಡೋದು, ಇದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನ ಮಾಡೋದ್ರ ಜೊತೆಗೆ ನಮ್ಮ ಇದುವರೆಗೂ ನಿಮಗೆಲ್ಲ ಗೊತ್ತಿದ್ದಂಗೆ ನಗರ ಪ್ರದೇಶದಲ್ಲಿ ಮಾತ್ರ ಹಸಿ ಮತ್ತು ಘನತ್ಯಾಜ್ಯವನ್ನ ವಿಲೇವಾರಿ ಮಾಡತಕ್ಕಂಥ ಕ್ರಮಗಳನ್ನ ನಗರ ಪ್ರದೇಶದಲ್ಲಿ ಮಾತ್ರ ಮಾಡ್ತಿದ್ದಾರೆ. ಅದನ್ನ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಸಹ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ದ್ರವ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ನಮ್ಮ ಜಿಲ್ಲೆಗೆ 68 ಬಂದಿದೆ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ 5 ನಾವು ಗ್ರಾಮ ಪಂಚಾಯತಿಗಳನ್ನ ಪ್ರತಿಜ್ಞಾಗಿದೆ. ನಾನು ಹೇಳ್ತೀನಿ, ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಬಯಲಿನಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನೇ ಬಳಸುತ್ತೇನೆ. ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ. ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ. ಈ ಎಲ್ಲಾ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ. ಯಾವುದೇ ಕಾರಣದಿಂದಲೂ ನಾವು ಒಂದ್ ಮರ ಬೆಳೆಸೋದಕ್ಕೆ ಒಟ್ಟು ಹೋಗ್ಬೇಕು, ಬಹಳ ಆಸಕ್ತಿ ಇರಬೇಕಾಗುತ್ತೆ. ಪ್ರತಿಯೊಂದು ಮಕ್ಕಳನ್ನು ಯಾವ ಶಾಲೆನಾಗ ಹೋಗ್ಲಿ ಎಲ್ಲಿ ಹೋಗ್ಲಿ ಪ್ರತಿಯೊಂದು ಮಕ್ಕಳನ್ನು ಮನೆ ಅವ್ರು ಹುಟ್ಟಿದಾಗ ಅದು ಹೋಗಿ ಡಾಬಗಳಲ್ಲ ಅದು ಇಲ್ಲ ಹುಟ್ಟಪ್ಪ ಅಂತ ಹೇಳಿ ಆಚರಿಸ್ಕೊಂಡಿರ್ತಾರೆ. ಕೇಕ್ಗಳು ಕಟ್ ಮಾಡಿ ಅದನ್ನ ಬೇಡ, ಅದಾಗಬೇಡ. ನಾವು ಹುಟ್ಟಿದ್ದಿನ ಒಂದು ಮರ ಹಾಕಿ ಅದನ್ನ ಘೋಷಣೆ ಮಾಡಿ ಖಂಡಿತ ಅದೆಷ್ಟು ಅನುಕೂಲ ಆಗುತ್ತೆ. ಇವತ್ತು ಮರ ಇಲ್ದಲೇ ಮಳೆ ವಿಕೋಪಕ್ಕಾಗುತ್ತೆ. ಇವತ್ತು 1200 ಅಡಿ ಬರೋದ್ರ ತನಕ ನಮ್ಗೆ ನೀರಿಲ್ಲ. ಆ ಪರಿಸ್ಥಿತಿಗೆ ನಮ್ಮ ತಾಲೂಕು ಬಂದಿದೆ. ಮುಂದಿನ ದಿನಗಳಲ್ಲಿ ಏನೇನಾದ್ರೂ ಇಲ್ಲಿನವರೆಗೂ ಮಳೆ ಇಲ್ಲದೆ ಖಂಡಿತ ಇವತ್ತು ನಮ್ಮ ತಾಲೂಕಲ್ಲಿ ಕಮ್ಮಿ ಅಂದ್ರೂ ಒಂದು 50-60 ಹಳ್ಳಿ ಕುಡಿಯಕ್ ನೀರು ಸಿಕ್ಕಿರ್ಲಿಲ್ಲ. ಟ್ಯಾಂಕರ್ ನೋಡೋಕೆ ಟ್ಯಾಂಕರ್ ಬಂದಿದೆ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇನ್ನ ಒಂದ್ 3-4 ದಿನ ಆಗಿರ್ಬೋದೇನು, ಇದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ರು. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಸಂತೋಷಕರವಾದ ವಿಷಯ. ಯಾಕಂದ್ರೆ ನಾವು ಎಷ್ಟೇ ಅವೇರ್ನೆಸ್ ಆದ್ರೂ ನಮ್ಮ ಜನಗಳು ಮಾಡಕ್ ತಪ್ಪು ಮಾಡ್ತಾನೆ ಇದಾರೆ ಪ್ರತಿ ಸರಿಯೂ. ಇದು ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ರೆ ಆದ್ರೂ ಗಿಡ ಮರ ಕಡಿಯಕ್ ತಪ್ಪಿದ್ದಿಲ್ಲ. ಇದು ನಾವೇನ್ ನಮ್ಮ ಮನಸ್ಸಿನಲ್ಲೇ ಬಂದ್ಬಿಡ್ಬೇಕು. ದೃಢವಾಗಿ ನಿರ್ಧಾರ ತಗೊಂಬೇಕು, ನಾವು ಹಸಿರನ್ನ ಉಳಿಸ್ಬೇಕು. ಇವತ್ತು ನಮ್ಗೆ ಒಳ್ಳೆ ಆಕ್ಸಿಜನ್ ಬೇಕಂದ್ರೆ ಹಸಿರು ಬೆಳೆಸಲೇಬೇಕಾಗುತ್ತೆ. ನಮ್ಮ ಒಳ್ಳೆ ಆಕ್ಸಿಜನ್ ಪಡಿಬೇಕಾದ್ರೆ ಅದಕ್ಕಾಗಿ ದಯವಿಟ್ಟು ಇದನ್ನ ಪ್ರತಿ ಸರಿ ಅವೇರ್ನೆಸ್ ಮೂಡಿಸೋದು ಸರ್ಕಾರ ಕಾರ್ಯಕ್ರಮಗಳು ಒಂದೊಂದು ವಿಶೇಷವಾದ ಅದೇ ಕಾರ್ಯಕ್ರಮನೇ ಬೇರೆ ಬೇರೆ ತರದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೂ ಜನಗಳು ಇದನ್ನ ಇನ್ನ ಅವೇರ್ನೆಸ್ ಮೂಡಿಲ್ಲ. ಇದು ಪ್ರತಿ ಸರಿ ನಾವು ಸರ್ಕಾರ ಮಾಡೋದು ಬೇಡ, ನಾವೇ ನಮ್ಮ ಮನಸ್ಸಲ್ಲೇ ನಿರ್ಧಾರ ಮಾಡಿಕೊಂಡು ಇದನ್ನ ನಾವು ಮಾಡಬೇಕಾಗುತ್ತೆ. ಯಾಕೆ ಸರ್ಕಾರ ಮಾಡಬೇಕು, ಯಾಕಂದ್ರೆ
ಪ್ರತಿಯೊಂದಕ್ಕೂ ಹಸಿರು ಬೇಕೇ ಬೇಕಾಗುತ್ತೆ. ಒಳ್ಳೆ ಮಳೆ ಬೇಕಂದ್ರೆ ಹಸಿರು ಉಳಿಸ್ಬೇಕಾಗುತ್ತೆ. ಇದನ್ನ ನಾವೇ ತಿಳ್ಕೊಬೇಕು. ಅದು ಇವತ್ತು ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿರೋದು ಇದು ಬಹಳನೇ ಸಂತೋಷಕರವಾದ ವಿಷಯ. ಯಾಕಂದ್ರೆ ಮಕ್ಕಳಲ್ಲಿ ಇವತ್ತು ಮಕ್ಕಳಲ್ಲಿ ಎಷ್ಟು ಅವೇರ್ನೆಸ್ ಮೂಡಿಸಿದ್ರು ಸಾಕು. ಯಾಕಂದ್ರೆ ಮಕ್ಕಳು ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಒಂದು ಗಿಡ ಆಗ್ಬೋದು, ಮತ್ತೊಂದು ಕೇರ್ಲೆಸ್ ಆಗಿರ್ಬಾರ್ದು. ಇದನ್ನ ಮಕ್ಕಳಲ್ಲಿ ಈ ಅರಿವಿರು ಮಕ್ಕಳು ಹೆಚ್ಚಿಂದ ತಿಳ್ಕೊಬೇಕಾಗುತ್ತೆ. ನೀವು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಏನೇ ಒಂದು ಮಾಡಿದ್ರು ನಮಗೆ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಪಡಿಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ನಾವು ಇರ್ಬೇಕಾಗ. ಇದು ಸ್ವಚ್ಛತೆ ಬಗ್ಗೆನೂ ಹೇಳ್ತಾ ಇದ್ರೆ ಇವತ್ತು ಅತಿಯಾಗಿ ಹೆಚ್ಚಿನದಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗ. ನಮ್ಮ ಮನೆಯಲ್ಲೇ ನಾವು ಕ್ಲೀನ್ ಇಲ್ಲ ಅಂದ್ರೆ ಹೊರಗಡೆ ಎಲ್ಲಿ ಕ್ಲೀನ್ ಮಾಡ್ತೀವಿ. ಅದಕ್ಕೆ ಮಕ್ಕಳು ತಮ್ಮ ಮನೆಯಲ್ಲೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೊರಗಡೆನೂ ಕಾಪಾಡಬೇಕಾಗುತ್ತೆ. ಇವತ್ತು ಎಲ್ಲೋ ಹೋಗ್ತಾ ಇರ್ತೀರಾ, ಒಂದು ಪೇಪರ್ ಆಗ್ಬೋದು, ಒಂದು ಪ್ಲಾಸ್ಟಿಕ್ ಆಗ್ಬೋದು, ಎತ್ತಿರ್ತಾರೆ ಅದನ್ನೇ ದುಡ್ಕೊಂಡು ಹೋಗೋದು, ಅದನ್ನೇ ಇದು ಮಾಡ್ಕೊಂಡು ಹೋಗೋದು, ಆ ರೀತಿ ಮಾಡಬಾರ್ದು. ನೀವೇ ಸರ್ಕಾರ ಮಾಡೋದಲ್ಲ, ಇದನ್ನ ನಾವೆಲ್ಲರೂ ಸ್ವಚ್ಛವಾಗಿ ನಾವೆಲ್ಲರೂ ನಮ್ಮ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕರಾರುವಕ್ಕಾಗಿ ಅದರಂತೆ ಬದುಕಿದ್ರೆ ಭಾರತ ಇವತ್ತು ಅದಾಗ್ತಾ ಇಲ್ಲ. ಅನೇಕ ಕಾರಣ ಇರ್ಬೋದು, ಅಸಡ್ಡೆ ಇರ್ಬೋದು, ಅಜಾಗರೂಕತೆ ಇರ್ಬೋದು, ಹಲವಾರು ಕಾರಣಗಳಿಂದ ಅಸಡ್ಡೆ ಇರ್ಬೋದು. ಜನ ಇವತ್ತು ತಮ್ಮನ್ನ ತಾವು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಕಡೆ ಹೊಳೆ ರೋಗ ರೋಜಿನ ಕೆಟ್ಟ ದುರ್ವಾಸನೆ ವಾಯು ಕೆಟ್ಟಿರೋದು, ಪರಿಸರ ಕೆಟ್ಟಿರೋದು, ಈ ವಾತಾವರಣದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ. ಇದಕ್ಕೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಇನ್ನೂ ಹೆಚ್ಚು ಕಲುಷಿತ ವಾತಾವರಣ ನಮ್ಮ ನಾಗರಿಕತೆ ಬೆಳೆದಂತೆಲ್ಲ, ನಾಗರಿಕ ಸಮಾಜ ನಿರ್ಮಾಣವಾದಂತೆಲ್ಲ ಸ್ವಚ್ಛತೆಯ ಪದ ಅರ್ಥ ಕಳ್ಕೊಳ್ತಾ ಇದೆ. ಹಿಂದೆ ಗ್ರಾಮಗಳಿದೆ, ಚಿಕ್ಕ ಚಿಕ್ಕ ಗ್ರಾಮಗಳು, ಒಳ್ಳೆ ಮಳೆ ಬೆಳೆ ಆಗೋದು, ಸುತ್ತ ಊರು ಸುತ್ತ ಗಿಡ ಮರ ಬೆಳೀತಾ ಇತ್ತು, ಊರ್ ಪಕ್ಕ ಗುಳಿದು ಹೋಗ್ತಿರ್ತಾ ಇತ್ತು. ಆ ಒಂದು ಎಲ್ಲ ಅಂದಿನ ಗ್ರಾಮದ ವಾತಾವರಣ, ಹಳ್ಳಿಯ ವಾತಾವರಣ ಸಂಪೂರ್ಣ ಸ್ವಚ್ಛತೆಯನ್ನು ಕಾಪಾಡೋದಿತ್ತು. ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು, ಆ ಸಂಖ್ಯೆಗೆ ಅನುಗುಣವಾಗಿ ಆ ಊರು ಅದನ್ನು ಅಳವಡಿಸಿಕೊಳ್ಳೋ ರೀತಿಯಲ್ಲಿ ಅಂದಿನ ವಾತಾವರಣ ಇತ್ತು. ಆದರೆ ಇವತ್ತು ಊರುಗಳು ಅಳವಡಿಸಿಕೊಳ್ಳೋ ಶಕ್ತಿಯನ್ನು ಬಂದ ಜನಕ್ಕೆ, ಈ ಭೂಮಿಯಲ್ಲಿ ಹುಟ್ಟಿದ ಜನವನ್ನು ಅಳವಡಿಸಿಕೊಳ್ಳೋ ಶಕ್ತಿ ಭೂಮಿ ತಾಯಿಗೆ ಇವತ್ತು ಸಾಕಾಗ್ತಾ ಇಲ್ಲ. ಎಲ್ಲೆಲ್ಲೂ ನಾವು ನೋಡಿದ್ದೇವೆ ನಗರದ ವಾತಾವರಣ, ಹಳ್ಳಿಗಳು ಸಹ ಇವತ್ತು ಕಲುಷಿತ ವಾತಾವರಣದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಗರ ಪ್ರದೇಶ ಹಳ್ಳಿ ಪ್ರದೇಶ ಅನ್ನೋ ವ್ಯತ್ಯಾಸವಿಲ್ಲ. ನಗರದಲ್ಲಿ ಹೆಚ್ಚು ಕೊಳಕನ್ನು ನೋಡಬಹುದು, ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ. ಆದರೆ ಇದರ ಪರಿಣಾಮ ಏನನ್ನು ನಾವು ಅನುಭವಿಸ್ತಾ ಇದ್ದೇವೆ, ನಮಗೆ ಅನೇಕ ರೋಗಗಳು ಕಾಯಿಲೆಗಳು ಕೆಟ್ಟ ಗಾಳಿಯನ್ನು ಕುಡಿದು ಕೆಟ್ಟ ವಾತಾವರಣದಲ್ಲಿ ಬದುಕಿ ನಮ್ಮ ಆಯುಷನ್ನು ಕಳ್ಕೊಂಡು ಬೇಗ ಮಣ್ಣಿಗೆ ಸೇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಎಲ್ಲ ಕಾಯಿಲೆಗಳು ಎಲ್ಲ ರೋಗ ರುಜಿನಿಗಳು ಬರ್ತಾ ಇರೋದು ಪರಿಸರದ ವಾತಾವರಣದಲ್ಲಿನ ವೈಪರೀತ್ಯದಿಂದಾಗಿ, ಒಂದು ವ್ಯವಸ್ಥೆ ಅದಗೆಟ್ಟ ಈ ಪರಿಣಾಮವಾಗಿ ಇವತ್ತು ನಾವು ಕಾಯಿಲೆಗಳನ್ನು ನೋಡ್ತೇವೆ. ಸ್ವಚ್ಛವಾದ ಗಾಳಿ ಸಹ ನಮಗೆ ಸಿಗ್ತಾ ಇಲ್ಲ, ಸ್ವಚ್ಛವಾದ ನೆರಳು ಸಿಗ್ತಾ ಇಲ್ಲ. ಈ ಒಂದು ವಾತಾವರಣ ಏನು ಬೆಳೆದಿದೆ ಇದು ನಿಜವಾಗ್ಲೂ ಮುಂದಿನ ಪೀಳಿಗೆ ಏನೇ
ಈಗಿನ ಪೀಳಿಗೆಗೇನೆ ಕಷ್ಟ ಆಗ್ತದೆ ಪ್ರಾಬ್ಲಮ್. ಮುಂದಿನ ಪೀಳಿಗೆಗೆ ಎಷ್ಟು ಕಷ್ಟ ಅನ್ನೋದನ್ನ ನಾವು ಇವತ್ತಾಗಲೇ ಎಸ್ಪೆಷಲಿ ಬೆಂಗಳೂರು, ಬಾಂಬೆ, ಬೊಂಬಾಯಿಗಳಂತಹ ದೊಡ್ಡ ಪಟ್ಟಣಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ಹಳ್ಳಿಗಾಡಿನ ಜನ ಬೆಂಗಳೂರಿನಲ್ಲಿ ಒಂದು ದಿವಸ ಕಾಲ ಕಳೆಯೋದಕ್ಕೂ ಅಲ್ಲಿನ ಗಾಳಿಯನ್ನು ಕುಡಿದು ಉಸಿರಾಡಲಿಕ್ಕೂ ಇಷ್ಟಪಡೋದಿಲ್ಲ. ಆ ಒಂದು ಸ್ವಚ್ಛಂದ ವಾತಾವರಣ ಇದ್ದಿದ್ರಲ್ಲಿ ಏನು ಇವತ್ತು ಸಹ ನಾವು ಹಳ್ಳಿಗಾಡಿನ ಜನ ಉಳಿಸ್ಕೊಂಡು ಬಂದಿದ್ದೇವೆ. ಆ ವಾತಾವರಣದಲ್ಲಿ ಬೆಳೆದಂಥ ಜನ ನಗರದ ನಾಗರಿಕತೆಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಬದುಕೋದಕ್ಕೆ ಸಾಧ್ಯ. ಇದು ಒಂದು ರೀತಿಯ ಸಾಂಕ್ರಾಮಿಕ ರೋಗ. ಈ ರೋಗವನ್ನು ತಡೆಗಟ್ಟಲೇಬೇಕು. ತಡೆಗಟ್ಟಿದ್ರೆ ನಮಗೆ ಬದುಕು, ಇಲ್ಲದೇ ಇದ್ದರೆ ನಮ್ಮನ್ನೆಲ್ಲ ನೋಡಿದ್ರೆ ಬಹುಶಃ ಇಂದಿನ ಜನಗಳ ಇಂದಿನ ಪೀಳಿಗೆಯ ಶಕ್ತಿ ಸಾಮರ್ಥ್ಯ ನಮ್ಗೆ ಯಾರಿಗೂ ಇಲ್ಲ, ನಾವು ಕಳ್ಕೊಂಡಿದ್ದೇವೆ. ನಾವು ಹಿಂದೆ 100 ವರ್ಷ ಬಾಳ್ತಿದ್ದವರು ಇವತ್ತು 50-40 ಇಳಿದಿದ್ದೇವೆ. ಹೀಗಾಗಿ ಆರೋಗ್ಯದ ಎಲ್ಲ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಜನ ಬದುಕೋ ಸ್ಥಿತಿ ಬಂದಿದೆ. ಅದನ್ನು ತಪ್ಪಿಸ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಇದು ಯಾರೂ ಮಾಡೋದಲ್ಲ, ಯಾರೂ ಬಂದು ನಿಮ್ಮ ಗಲೀಜನ್ನು ತೊಳೆಯೋಲ್ಲ. ಈ ಗಲೀಜನ್ನು ತೊಳೆಯೋದಕ್ಕೆ ನಮ್ಮ ಗಲೀಜನ್ನು ನಾವೇ ತೊಳಿಬೇಕು. ನಮ್ಮ ವಾತಾವರಣವನ್ನು ನಾವೇ ಸರಿಪಡಿಸ್ಕೊಳ್ಬೇಕು. ಈ ಒಂದು ದಿಸೆಯಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕು. ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಮೂಲವಾಗಿ ಫಸ್ಟ್ ಕುಡಿಯೋ ನೀರು, ಗಾಳಿ, ಬೆಳಕು ಈ ಮೂರನ್ನು ಸಮತಲವಾಗಿ ಬರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದಾಗಿದೆ. ನಾವೆಲ್ಲರೂ ಇವತ್ತು ನಮ್ಮ ನಮ್ಮ ವಾತಾವರಣದಲ್ಲಿ, ನಮ್ಮ ನಮ್ಮ ಗ್ರಾಮಗಳಲ್ಲಿ, ನಮ್ಮ ನಮ್ಮ ಮನೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಪರಿಣಾಮ ಇವತ್ತು ನಮಗೆ ಮುಂದೆ ಇದೆ. ಈ ಸರ್ಕಾರ ಎಷ್ಟೇ ಅನುಕೂಲಗಳನ್ನು, ಎಷ್ಟೇ ಸಹಾಯವನ್ನು, ಸಹಕಾರವನ್ನು ನೀಡಿದರೂ ಸಹ ಅದನ್ನು ನಾವು ಉಪಯೋಗಿಸೋ ಮನಸ್ಸು ನಮಗಿಲ್ಲದೆ ಇದೆ. ಉಪಯೋಗಿಸಿ ಅದನ್ನು ಬಳಸಿಕೊಂಡು ಅದರಿಂದ ಲಾಭವನ್ನು ಪಡೀತಕ್ಕಂಥ ಮನಸ್ಸಿಲ್ಲದೆ ಇದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸರ್ಕಾರ ಹಣ ಪೋಲು, ನಮ್ಮ ಆರೋಗ್ಯನೂ ನಾವೇ ಪೋಲು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ. ಅದನ್ನು ತಪ್ಪಿಸೋದಕ್ಕೆ ತಾವೆಲ್ಲ ಏನು ಸರ್ಕಾರ ಕೊಟ್ಟಂಥ ಸವಲತ್ತುಗಳನ್ನು ಉಪಯೋಗಿಸಿ ಇವತ್ತು ಅನೇಕ ಒಂದು ರೀತಿಯಲ್ಲಿ ಒಂದು 50%-60% ಏನು ತಪ್ಪಾಗಲ್ಲ, 60-70% ಶೌಚಾಲಯ ಸರ್ಕಾರ ಹಣ ಹಾಕಿ ನಿರ್ಮಾಣಗೊಳಿಸಿಕೊಟ್ಟಂತೆ ಶೌಚಾಲಯಗಳನ್ನು ಉಪಯೋಗಿಸ್ತಾ ಇದೆ. ಬೇರೆ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಹಳ್ಳಿಯ ಜನ ಮುಂದು. ಇದು ಒಂದು ರೀತಿಯಲ್ಲಿ ಹಳ್ಳಿಗರಿಗೆ ನಿಜವಾಗ್ಲೂ ಅದು ಅವರ ಆ ಒಂದು ವಾತಾವರಣದಿಂದ ಹೊರಬರದೇ ತಮ್ಮ ಮನೆ ಮುಂದಿನ ಕೊಳಕೆ ನಿರ್ಮೂಲನೆ ಮಾಡಿಕೊಳ್ಳದೇ ಇದೆ, ಚರಂಡಿಯನ್ನು ನಾವೇ ನಿರ್ಮಾಣ ಮಾಡಿಕೊಂಡು ಕೊಳಜೆ ಪ್ರದೇಶವನ್ನು ನಾವೇ ನಿರ್ಮಾಣ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ ನಿಜವಾಗಿ ಖಂಡಿತ ಇದು ಬಹಳ ದುರಂತ. ಮುಂದಿನ ದಿನಗಳಲ್ಲಿ ಇದು ಸಾಂಕ್ರಾಮಿಕ ರೋಗಗಳಾಗಿ ಊರೂರೇ ಹಿಂದೆ ಬಂದಂಥ ಕಾಯಿಲೆಗಳಿಗೆ ಪ್ಲೇಗು ಅಂತ ದೊಡ್ಡ ದೊಡ್ಡ ಕಾಯಿಲೆ ಬಂದು ಊರಿನ ಜನ ಸಂಪೂರ್ಣವಾಗಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ವಾತಾವರಣ ನನ್ನ ಮುಂದುವರಿಸೋದಕ್ಕೆ ಅವಕಾಶ ಕೊಡಬೇಕು. ಆದಷ್ಟು ಸ್ವಚ್ಛವಾಗಿ
ಬದುಕೋದಕ್ಕೆ ಸಹಕಾರಿಯಾದ ರೀತಿಯಲ್ಲಿ ನಾವೆಲ್ಲ ಮನುಷ್ಯರಾಗಿ ವರ್ತಿಸೋಣ. ಪ್ರಾಣಿ ಪಕ್ಷಿಗಳು ಇವತ್ತು ಅವಕ್ಕೆ ಅದರ ಪರಿವೇ ಇಲ್ಲ, ಅದರ ಬುದ್ಧಿ ಇರತಕ್ಕಂಥ ಮನುಷ್ಯರಾದ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದೇ ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಮಕ್ಕಳು ಇದ್ರ ಬಗ್ಗೆ ಎಲ್ಲೇ ಕಸ ನೋಡಲಿ, ಎಲ್ಲೇ ಕೆಟ್ಟದ್ದನ್ನು ನೋಡಲಿ, ಅದನ್ನು ನಿವಾರಣೆ ಮಾಡತಕ್ಕಂಥ, ಸ್ವಚ್ಛವಾಗಿಡ್ತಕ್ಕಂಥ, ಚಿಕ್ಕ ಮಕ್ಕಳಲ್ಲೇ ಅದೊಂದು ಪಾಠ ಮಾಡಿಕೊಂಡು ಅನುಭವ ಮಾಡಿಕೊಂಡು ಹೋಗೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದೆ ಎಲ್ರಿಗೂ ಅಂತ. ಶಿರಾನಗರದ ಆರ್ಎಂಸಿ ಯಾರ್ಡ್ನಲ್ಲಿ ಕಟ್ಟಿರುವ 36 ಅಂಗಡಿ ಮಳಿಗೆಗಳು ವರ್ಷ ಕಳೆದರೂ ಇನ್ನೂ ಉದ್ಘಾಟನೆಯಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ. ಪ್ರಭಾರ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ಆರ್ಎಂಸಿಯಲ್ಲಿ ಒಂದು ರಸ್ತೆನೂ ಸರಿ ಇಲ್ಲ. ಈಗ ಹಳೆದೆಲ್ಲ ಹಾಳೋಗಿದೆ, ಗುಂಡಿಗಳೆಲ್ಲ ಬಿದ್ದಿದೆ. ಅದು ಯಾಕೆ ಇದುವರೆಗೂ ಲಾಸ್ಟ್ ಟೈಮ್ ಒಂದ್ಸರಿ ಮಾತಾಡಿಸಿದಾಗ ಒಂದು 2-3 ಮಂತ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಇದುವರೆಗೂ ಏನೂ ಆಗಿಲ್ಲ. ಅದು ಅದೇನು ಯಾವ ಸ್ಟೇಟಸಲ್ಲಿ ಇದೆ ಅಂತ ಹೇಳಿ ಸರ್. ಅದು ಟೆಂಡರ್ ಕರೆದಿದ್ದು ಸರ್, ಅದು ಧಾರವಾಡದವರಿಗೆ ಆಗಿತ್ತು. ಮಲ್ಕೇರಿಯವರಿಗೆ, ಮಲ್ಕೇರಿ ಅಂತ ಕಾಂಟ್ರಾಕ್ಟರ್ಸು ಅವ್ರು ಆಗಿದ್ದು. ಅವರು ಇನ್ನೂವರೆಗೂ ಪತ್ರವ್ಯವಹಾರ ಎಲ್ಲ ಮಾಡಿದ್ವಿ, ಬರಲಿಲ್ಲ. ಅದಕ್ಕೆ ಈಗ ಕ್ಯಾನ್ಸಲ್ ಮಾಡಿ 7ನೇ ಟೆಂಡರ್ಗೆ ಹೆಡ್ ಆಫೀಸ್ಗೆ ಪತ್ರ ಬರ್ತಿದ್ವಿ ಸರ್. EMD ಮುಗ್ಗಲು ಹಾಕ್ಕೊಂಡು 7ನೇ ಕರೆ ಮಾಡೋಕ್ಕೆ ಪತ್ರ ಹಾಕಿದ್ವಿ ಸರ್.
ಕೇಂದ್ರ ಕಚೇರಿಯಿಂದ ಬಂದ ತಕ್ಷಣ ಮಾಹಿತಿ ನಾವು ಟೆಂಡರ್ ಕಾಲ್ ಮಾಡ್ತೀವಿ ಸರ್. ಇದು ಯಾವ್ಯಾವ ರೋಡ್ ಇದು ಇದು ಮಾಡ್ತೀವಿ? ಎಲ್ಲ ಕಂಪ್ಲೀಟ್ ಎಲ್ಲ ರೋಡು ಮಾಡ್ತಾ ಇದ್ದೀವಿ ಸರ್ ಈಗ, ಅಥವಾ ಕೆಲವು ಮಾತ್ರ? ಕೆಲವು ಮಾತ್ರ ಸರ್. ಯಾವ್ಯಾವ್ದು ಸರ್ ಇಲ್ಲಿ? ಇದು ಎರಡನೇ ಚೆಕ್ ಪೋಸ್ಟ್ ಗೇಟ್ ಇದೆಯಲ್ಲ ಅದೊಂದು, ಆ ಚೆಕ್ ಪೋಸ್ಟ್ ಹತ್ರದ ಒಂದು ಅಡ್ಡ ಒಂದು, ಮೇನ್ ರೋಡ್ ಮೇನ್ ರೋಡ್ ಒಂದು, ಈ ಕಡೆ ಎರಡನೇ ಮೇನ್ ರೋಡು, ಅಡ್ಡ ಒಂದು ರೋಡ್ ಸರ್. ಇಷ್ಟು ರೋಡ್ ಮಾಡ್ತೀವಿ ಸರ್. ಈಗ 34 ಅಂಗಡಿ ಅಲ್ವಾ? ಅಂಗಡಿ 36 ಅಂಗಡಿ ರೂಮ್ ಅಲ್ಲೇ ಒಂದು ವರ್ಷದ ಮೇಲೆ ಆಯಿತು, ಇದುವರೆಗೂ ಅದನ್ನೇನು ಓಪನ್ ಮಾಡ್ತಾ ಇಲ್ಲ, ಯಾಕೆ ಸರ್? ನಾವು ಕೇಂದ್ರ ಕಚೇರಿ ಮಾಹಿತಿ ಕೊಡ್ತಾನೆ ಇದ್ವಿ ಸರ್. ಈ ಮೊನ್ನೆ ಎಕ್ಸಿಕ್ಯೂಟಿವ್ ಈ ಸಾಹೇಬ್ರು ಬಂದಿದ್ದರು, ಈ ಸಾಹೇಬ್ರು ಎ ಇ ಸಾಹೇಬ್ರು ಎಲ್ಲ ಬಂದು ನೋಡಿಕೊಂಡು ಎಲ್ಲ ಹೋಗಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಅವ್ರಿಗೆ ಕೊಟ್ಟಿದ್ದೀವಿ, ಮಾತಾಡ್ತೀವಿ ಅಂತ ಹೋಗಿದ್ದಾರೆ ಸರ್. ಅದು ನೆಕ್ಸ್ಟ್ ಏನಕ್ಕೆ ಸರ್ ಸ್ಟಾಪ್ ಆಗಿರೋದು? ಎಲ್ಲ ಕಂಪ್ಲೀಷನ್ ಆಗಿ ಎಲ್ಲ ಆಗಿದೆ ಸರ್. ಈಗ ಎಲೆಕ್ಟ್ರಿಷಿಯನ್ ಒಂದು ಕೆಲಸ ನಡೀಬೇಕು, ಅದು ಬಂದು EMD ಏನು ಕಟ್ಟಿಸ್ಬೇಕು ಅದು ನಮಗೆ ಮಾಹಿತಿ ಕೊಟ್ಟರೆ ನಾವು ಕಟ್ಬಿಟ್ಟು ನೆಕ್ಸ್ಟ್ ಇದು ಮಾಡಿ ನಾವು ಹ್ಯಾಂಡ್ ಓವರ್ ತೊಗೊಂಡ್ಬಿಡ್ತೀವಿ ಸರ್. ಸರ್ ಆಮೇಲೆ ನಿಯರಸ್ 5,000 ಟನ್ ಇದೆಯಲ್ಲ ಇಲ್ಲಿ, 5,000 ಟನ್ ಕೆಪಾಸಿಟಿ ಇದೆ, ಅದು ಇದುವರೆಗೂ ಬಾಡಿಗೆನೇ ಕೊಟ್ಟಿಲ್ಲ, 2 ವರ್ಷ ಆಯ್ತು ಅದು ಕನ್ಸ್ಟ್ರಕ್ಟ್ ಮಾಡಿ, ಏನು ಕಾರಣ, ಏನು ಕ್ರಮ ತಗೊಂಡು ಸರ್? ಫುಡ್ನವ್ರಿಗೆ ಅದು ಬೇಕಾಗುತ್ತೆ ಸರ್, ಮಾತಾಡಿದ್ವಿ. ಈಗ ಅದು ಆಲ್ರೆಡಿ ಅವರು ಗೋಡನ್ ಗೋದಾಮು ಬಾಡಿಗೆ ತೊಗೊಂಡಿರೋದು ಆಗಸ್ಟ್ವರೆಗೂ ಅಗ್ರಿಮೆಂಟ್ ಇದೆ ಸರ್. ಅದು ಅದು ಕಡ್ತಾನು ನಾವು ನೋಡಿದ್ದೀವಿ ಸರ್, ಅಗ್ರಿಮೆಂಟು ಆಗಸ್ಟ್ವರೆಗೂ ಇದೆ, ಅದು ಮುಗಿದ ತಕ್ಷಣ ನಾವು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಗಸ್ಟ್ ನಂತರ ನಾವು ಅವ್ರಿಗೆ ಕೊಡ್ತೀವಿ ಸರ್. ಸರ್, ಈ ಅಂಗಡಿ ಮಾಡಿ ಸಾರ್ವಜನಿಕರಿಗೆ ಕೊಡ್ತೀರಾ ಅಥವಾ ಸರ್? ಫಸ್ಟು ಪ್ರಿಫರೆನ್ಸ್ ಇರೋದು ಪೇಟ ಕಾರ್ಯಕರ್ತರಿಗೆ, ಅಲ್ಲಿ ಲೈಸೆನ್ಸ್ ಹೋಲ್ಡರ್ ಪೇಟ ಕಾರ್ಯಕರ್ತರಿಗೆ ಇದು ಮಾಡಬೇಕಾಗುತ್ತೆ ಸರ್. ಅಕಸ್ಮಾತ್ ಅವ್ರದ್ದು ಟೆಂಡರಲ್ಲಿ ಅವರು ಭಾಗವಹಿಸಲಿಲ್ಲ ಅಂದರೆ ಬೇರೆ ಕ್ರಮ ಕೇಂದ್ರ ಕಚೇರಿಯಿಂದ ನಿರ್ದೇಶನ ತಗೊಂಡು ನಾವು ಮುಂದುವರಿತು ಸರ್. ಆಮೇಲೆ ಅದೇ ಈಗ ಟೆಂಡರ್ ಕೂಗ್ತಾರೆ, ಅದು ಅವ್ರು ಅಲ್ಲೇನು ಇದು ಮಾಡಲ್ಲ, ಬೇರೆ ಇನ್ನೊಬ್ರಿಗೆ ಯಾರಿಗೋ ಬಾಡಿಗೆ ಕೊಟ್ಕೊಂತಾರೆ? ಆ ಥರ ಇಲ್ಲ ಸರ್. ಯಾರು ಭಾಗ ಇದು ಬೇರೆ ಪೇಟೆಗಾರರು ಇರ್ತಾರೋ, ಲೈಸೆನ್ಸ್ ಹೋಲ್ಡರ್ ಇರ್ತಾರೋ, ಅವರೇ ಅದು ನಿಭಾಯಿಸ್ಬೇಕು ಸರ್. ಅವರೇ ಬೇರೆ ಲೈಸೆನ್ಸ್ ಪ್ರಕಾರ ಅವರೇ ತಗೋಬೇಕಾಗ್ತದೆ ಸರ್. ಓಕೆ ಸರ್. ಶಿರಾ ನಗರದ ಸೆಂಟ್ ಜೋಸೆಫ್ ಚರ್ಚ್ನ ಧರ್ಮಗುರುಗಳಾದ ದಿವ್ಯನಾಥಂದ್ರವರು ಜೂನ್ 11 ಮಂಗಳವಾರ ಬೆಳಗಿನ ಜಾವ ನಿಧನರಾಗಿದ್ದಾರೆ. ಶಿರಾ ನಗರದ ಸೆಂಟ್ ಜೋಸೆಫ್ ಚರ್ಚ್ನ ಧರ್ಮಗುರುಗಳಾದ 55 ದಿವ್ಯನಾಥಂದ್ರವರು ಜೂನ್ 11 ಮಂಗಳವಾರ ಬೆಳಗಿನ ಜಾವ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವರು ಮೂಲತಃ ಕೊಳ್ಳೇಗಾಲದ ಮಾರ್ಟಿನಹಳ್ಳಿಯವರು. ಶಿರಾ ಸೆಂಟ್ ಜೋಸೆಫ್ ಚರ್ಚ್ನಲ್ಲಿ ಧರ್ಮಗುರುವಾಗಿ ಈ ಹಿಂದೆ 2 ಕಾಲ ಕಾರ್ಯನಿರ್ವಹಿಸಿ ಮೈಸೂರಿಗೆ ವರ್ಗಾವಣೆಗೊಂಡಿದ್ದರು. ಮತ್ತೆ ಜೂನ್ 2 ಶಿರಾ ಚರ್ಚ್ನಲ್ಲಿ ಧರ್ಮಗುರುವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 1996 ಕ್ರೈಸ್ತ ಧರ್ಮಗುರುವಾಗಿ ದೀಕ್ಷೆ ತೆಗೆದುಕೊಂಡ ಇವರು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇವರ ನಿಧನದ ಸುದ್ದಿ ಕೇಳಿ ಶಾಸಕ ಬಿ ಸತ್ಯನಾರಾಯಣ್, ತಾಲೂಕು JDS ಅಧ್ಯಕ್ಷರಾದ ಆರ್ ಉಗ್ರೇಶ್, ಬೆಂಗಳೂರು ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬರ್ನಾರ್ಡ್ ಮೋರಾಸ್, ಫಾದರ್ ಆಂಟೋನಿ, ಫಾದರ್ ಜೋಸೆಫ್, ಶಿರಾ ಕ್ರೈಸ್ತ ಬಾಂಧವರಾದ ಥಾಮಸ್ ಲೂಯಿಸ್, ಆರ್ಥರ್, ಜೇಸುದಾಸ್ ಹಾಗೂ ಕ್ರೈಸ್ತ ಬಾಂಧವರು, ಸೇಂಟ್ ಆನ್ಸ್ ಶಾಲೆಯ ಧರ್ಮ ಭಗನೀಯರು ಪಾಲ್ಗೊಂಡು ಅಂತಿಮ ದರ್ಶನ ಪಡೆದರು. ಮೃತದೇಹದ ಅಂತ್ಯಕ್ರಿಯೆಯನ್ನು ಅವರ ಜನ್ಮಸ್ಥಳವಾದ ಕೊಳ್ಳೇಗಾಲ ತಾಲೂಕಿನ ಮಾರ್ಟಿನಹಳ್ಳಿಯಲ್ಲಿ ಜೂನ್ 12 ಬುಧವಾರದಂದು ನೆರವೇರಿಸಲಾಗುವುದು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.